यदा यदा ही धर्मस्य ग्लानिर्भवति भारत अभ्युत्तानाम अधर्मस्य तदात्मानाम सृजाम्यहम्। यावग भूमि मेले पाप हेच्चागतो धर्म के हानि आगतो आगेल्ल नान बर्तिनि ಇದ್ನಿಮ್ಮೆಲ್ರಿಗೂ ಗೊತ್ತು। ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾನು ಯಾಕೆ ಈ ಭೂಮಿ ಮೇಲೆ ಒಂದು ಜೀವಿಯಾಗೆ ಅವತಾರ ಎತ್ತಿದ್ದೀನಿ ಅಂತ? ಯಾಕೆ ನಾನು ಮನುಷ್ಯನ ರೂಪದಲ್ಲಿ ನಿಮ್ಮ ಮಧ್ಯೆ ಇದ್ದೀನಿ? ಇವತ್ತು ಹೇಳ್ತೀನಿ, ಪ್ರಪಂಚದಲ್ಲಿ ಪಾಪ ಮತ್ತು ಪುಣ್ಯ ಸಮತೋಲನದಲ್ಲಿರುತ್ತೆ, ಆದರೆ ಯಾವಾಗ ಪಾಪ ಹದ್ದು ಮೀರಿ ಮುಂದೆ ಹೋಗುತ್ತೋ ನಾನು ಬರಲೇಬೇಕಾಗತ್ತೆ। ಕಾರಣ ಕಾರಣ ಏನು ಅಂದ್ರೆ ನೀವು ನನ್ನನ್ನು ಮರ್ತು ಬಿಡ್ತೀರಿ। ಆಶ್ಚರ್ಯ ಪಡಬೇಡಿ, ನಾನು ನಿಮ್ಮಲ್ಲೇ ಇರ್ತೀನಿ, ಆದರೆ ನೀವು ನಿಮ್ಮೊಳಗೆ ಇರೋ ಪರಮಾತ್ಮನನ್ನ ಮರಿತಾ ಹೋಗ್ತೀರಾ। ಅದಕ್ಕೆ ನಾನು ಬರಬೇಕಾಗತ್ತೆ ನಿಮಗೆ ಹೇಳೋದಕ್ಕೆ, ಎಲ್ಲ ಶಕ್ತಿ ನಿಮ್ಮೊಳಗಡೆನೇ ಇದೆ ಅಂತ। ಆದರೆ ನೀವೇನು ಮಾಡ್ತೀರಾ, ನನಗೆ ಗೌರವ ಕೊಡ್ತೀರಾ, ನನಗೆ ಪೂಜೆ ಮಾಡ್ತೀರಾ, ನನ್ನ ಹತ್ರ ಶಕ್ತಿ ಕೇಳ್ತೀರಾ, ಹೋಗ್ತಾ ಹೋಗ್ತಾ ನಿಮ್ಮ ಇಷ್ಟಗಳನ್ನು ನನ್ನ ಮುಂದೆ ಇಡ್ತೀರಾ। ನನಗೆ ನಿಮ್ಮ ಶ್ರದ್ಧೆ ಬಗ್ಗೆ ಏನೂ ಆಕ್ಷೇಪ ಇಲ್ಲ, ನನಗೆ ಆಕ್ಷೇಪ ಇರೋದು ನಿಮ್ಮ ಆ ಭಾವದ ಬಗ್ಗೆ, ಅದೇ ನಿಮ್ಮನ್ನ ದುರ್ಬಲ ಮಾಡ್ತಿರೋದು। ಪರಮಾತ್ಮನಲ್ಲಿ ಭಕ್ತಿ ಇರಲಿ, ಆದರೆ ನಿಮ್ಮ ಆತ್ಮದ ಮೇಲೂ ವಿಶ್ವಾಸ ಇಟ್ಕೊಳ್ಳಿ। ಯಾಕೆಂದ್ರೆ ನೀವು ಮಾಡೋಕ್ಕಾಗದೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಪ್ರತಿ ನರನಲ್ಲೂ ನಾರಾಯಣ ಇರ್ತಾನೆ, ಹಾಗೆ ಪ್ರತಿ ನಾರಿಯಲ್ಲೂ ಲಕ್ಷ್ಮಿ। ಹಾಗಾದ್ರೆ ಕಂಡು ಹಿಡ್ಕೊಳ್ಳಿ ನಿಮ್ಮೊಳಗಿನ ನಾರಾಯಣನನ್ನ, ಬದಲಾಯಿಸಿ ಈ ಕಾಲದ ಚಕ್ರನ, ಆಗ ನನಗೆ ಸಂತೋಷ ಆಗುತ್ತೆ, ನನ್ನ ಅವತಾರ ಎತ್ತಿರುವ ನಿಜವಾದ ಪ್ರಯೋಜನ ನಿಮಗೆ ಅರ್ಥ ಆಗಿದೆ ಅಂತ। ಅದಕ್ಕೆ ಶಂಕೆ ಬಿಟ್ಟು ಶಂಕರ ಆಗಿ, ಇಲ್ಲಾಂದ್ರೆ ಬಿಣಚಿಕಲ್ಲಿನ ಹಾಗೆ ಇರಬೇಕಾಗತ್ತೆ। ರಾಧೆ ರಾಧೆ। ಪಂಚಭೂತಗಳು ಜೀವನದ ರಚನೆಯಲ್ಲಿ ಇವುಗಳದ್ದು ತುಂಬಾ ದೊಡ್ಡ ಯೋಗದಾನ ಇದೆ। ಈ ಪಂಚಭೂತಗಳು ಅಂದ್ರೆ ಯಾವುದು? ಜಲ, ವಾಯು, ಅಗ್ನಿ, ಭೂಮಿ ಮತ್ತೆ ಆಕಾಶ। ಈಗ ಜೀವನದ ರಚನೆಯಲ್ಲಿ ಮಾತ್ರ ಇವುಗಳ ಯೋಗದಾನ ಇಲ್ಲ, ಶರೀರದ ರಚನೆಯಲ್ಲಿ ಮಾತ್ರ ಇವುಗಳ ಯೋಗದಾನ ಇಲ್ಲ, ಆದರೆ ಇದರ ಜೊತೆಗೆ ಇವು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಶಿಕ್ಷಕನೂ ಕೂಡ। ನೀವು ಇದರಿಂದ ಆಶ್ಚರ್ಯ ಪಡ್ತೀರಾ, ಬಹುಶಃ ನಿಮ್ಮ ದೃಷ್ಟಿಕೋನದಿಂದ ನೀವು ಇದನ್ನ ನೋಡೇ ಇರೋದಿಲ್ಲ। ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಇದರಲ್ಲಿ ತುಂಬಾ ದೊಡ್ಡ ತತ್ವ ಜಲ। ಇದು ನಮಗೆ ಏನ್ ತಿಳಿಸುತ್ತೆ? ಜಲ ಅಂದ್ರೆ ಇದರ ಅರ್ಥ ನೀರು, ಆದ್ರೆ ಇದು ಯಾವತ್ತೂ ನಮ್ಮನ್ನ ಮುಳುಗಿಸೋದಿಲ್ಲ, ಇದು ಯಾವತ್ತಿಗೂ ನಮಗೆ ಕಷ್ಟ ಕೊಡೋದಿಲ್ಲ। ಇದೇನ್ ಮಾಡುತ್ತೆ? ನಮ್ಮ ಬಾಯಾರಿಕೆ ನೀಗಿಸುತ್ತೆ, ನಮಗೆ ತಂಪು ಕೊಡುತ್ತೆ, ಜೀವನ ಕೊಡುತ್ತೆ। ಇದರಿಂದ ನಾವೇನ್ ಕಲಿಬಹುದು? ಒಂದು ವೇಳೆ ನಿಮ್ಮ ಹುಟ್ಟು ಎಲ್ಲಿ ಬೇಕಾದ್ರೂ ಆಗಿರ್ಲಿ, ನಿಮ್ಮ ಜನ್ಮ ಎಲ್ಲಾದ್ರೂ ಆಗಿರ್ಲಿ, ನಿಮ್ಮ ಕರ್ಮ ಒಳ್ಳೇದಾಗಿರ್ಬೇಕು ಅಷ್ಟೆ। ನೀವು ನೀರನ್ನ ಯಾವ ಪಾತ್ರೆಯಲ್ಲಿ ಬೇಕಾದ್ರೂ ಹಾಕಿ ಅದು ಅದಕ್ಕೆ ತಕ್ಕ ಹಾಗೆ ತನ್ನ ಆಕಾರನ ಬದಲಾಯಿಸ್ಕೊಳ್ಳುತ್ತೆ। ಇದರಿಂದ ನಾವೇನ್ ಕಲಿತೀವಿ ಅದೇನು ಅಂದ್ರೆ, ನಾವು ಯಾವುದೇ ಪರಿಸ್ಥಿತಿಗೂ ಹೊಂದ್ಕೋಬೇಕಾಗತ್ತೆ, ನಮ್ಮನ್ನ ಬದಲಾಯಿಸ್ಕೋಬೇಕಾಗತ್ತೆ। ಯಾವುದೇ ದೇಶದಲ್ಲಿರ್ಲಿ, ಯಾವುದೇ ಜಾಗದಲ್ಲಿರ್ಲಿ, ಯಾವುದೇ ಭಾವನೆಯಲ್ಲಿರ್ಲಿ, ಯಾವ ವ್ಯಕ್ತಿ ಜೊತೆಗಿದ್ರೂ ಕೂಡ ನಾವು ಸುಖದ ಜೊತೆಗೆ ನಮ್ಮ ಜೀವನವನ್ನ ಕಳೀಬೇಕು। ನೋಡಿದ್ರ ಎಂಥ ದೊಡ್ಡ ಪಾಠ ಕಲಿಸಿದೆ ಈ ನೀರು, ಅದನ್ನ ನಾವು ನೋಡೋಕೆ ಆಗಿರ್ಲಿಲ್ಲ। ನೀವು ಜೀವನದಲ್ಲಿ ನೀರಿನ ಹಾಗೆ ಇರಬೇಕಾಗತ್ತೆ, ಆಗ ಸುಖದ ಧಾರೆಯಲ್ಲಿ ಸ್ವತಂತ್ರವಾಗಿ ಹರಿತಾ ಇರ್ತೀರಾ ನೀವು। ನಿಮ್ಮ ಆಕಾರವನ್ನ ಮರೆದಿಟ್ಬಿಡಿ, ನಿಮ್ಮ ಮಿತಿಗಳನ್ನ ಬಿಟ್ಬಿಡಿ, ಒಂದು ದಿನ ನೀವು ದೊಡ್ಡತನ ಅನ್ನೋದನ್ನ ಖಂಡಿತವಾಗ್ಲೂ ಪಡ್ಕೋತೀರಾ। ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ। ಜೀವನದಲ್ಲಿ ಎಲ್ಲರೂ ಮುಂದೆ ಬರಬೇಕು ಅನ್ಕೋತಾರೆ, ತಮ್ಮ ಲಕ್ಷ್ಯ ಮುಟ್ಟಬೇಕು ಅನ್ಕೋತಾರೆ, ಯಶಸ್ಸು ಪಡಿಬೇಕು ಅನ್ಕೋತಾರೆ, ಆದ್ರೆ ಎಲ್ರೂ ಇದನ್ನ ಮಾಡೋಕ್ಕಾಗಲ್ಲ। ಆಮೇಲೆ ತಾವ್ ಯಾವ ಕಾರಣಕ್ಕೆ ಸಫಲ ಆಗ್ಲಿಲ್ಲ ಅನ್ನೋ ಕಾರಣ ಹುಡುಕೋ ಪ್ರಯತ್ನದಲ್ಲಿ ಮುಳುಗೋಗ್ತಾರೆ, ಆದ್ರೆ ಇದರಲ್ಲೂ ಬಹುತೇಕ ಜನ ತಪ್ಪ ಆಯ್ಕೆ ಮಾಡ್ಕೋತಾರೆ। ಈಗ ಈ ವಿಷಯನ ನಾನ್ ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದ್ರೆ, ವಿಷಯ ಸ್ವಲ್ಪ ಹೀಗಿದೆ। ಈಗ ನನ್ನ ಹಲ್ಲಲ್ಲಿ ನೋವಿದ್ರೆ